ಫುಲ್ಲು ಈ ಥರ ಬಂಡೆಗಳನ್ನ ನೋಡ್ಬೋದು. ಓ ಗುರು, ಇಲ್ಲಿ ನೋಡು ಗುರು, ಅಯ್ಯೋ ಇಲ್ಲಿ ನಿಲ್ಸಿದ್ದೆ ಬೈಕು. ಕಾಣಿಸ್ತಾನಿಲ್ಲ ಗುರು ಎಲ್ಲೂ. ಇಲ್ಲಿ ಮೊದಲು ಇದ್ದಂತಹ ಒಂದು ಗರಡಿ ಮನೆ. ಈ ದೇವಸ್ಥಾನದಲ್ಲಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ದೇವರ ಗರ್ಭಗುಡಿ ಹಾಗೂ ದೇವಸ್ಥಾನ ಇತ್ತು. ಇದನ್ನು ಕೂಡ ಜನ ನಿಧಿಯ ಆಸೆಗಾಗಿ ಈ ಥರ ಕಿತ್ತಾಕಿರುವಂಥದ್ದು ನಾವು ನೋಡ್ಬೋದು. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೆಡ್ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಇಂಟ್ರೆಸ್ಟಿಂಗ್ ಪ್ಲೇಸಿಗೆ ಕರ್ಕೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಬೆಂಗಳೂರಿನಿಂದ ಹತ್ತತ್ರ 40-50 ಕಿಲೋಮೀಟರ್ ದೂರದಲ್ಲಿರುವಂತಹ ನಿಜಗಲ್ ಅಥವಾ ಸಿದ್ದರ ಬೆಟ್ಟ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಈ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸಿದ್ದರ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಈ ನೀರು ದಾಟಿಸ್ಕೊಂಡೇ ಹೋಗಬೇಕು. ಈ ಒಂದು ಪ್ಲೇಸಿಗೆ ಬೆಳಿಗ್ಗೆ ಮುಂಚೆ ಬೇಗ ಬಂದ್ರೂ ಚೆನ್ನಾಗಿರುತ್ತೆ, ಅಥವಾ ಸಂಜೆ ಹೊತ್ತಿಗೆ ಬಂದ್ರೂ ನಿಮಗೆ ವ್ಯೂಸ್ ಚೆನ್ನಾಗೇ ಇರುತ್ತೆ. ಆದಷ್ಟು ಬೆಳಿಗ್ಗೆ ಬೇಗ ಬರೋಕ್ಕೆ ಟ್ರೈ ಮಾಡಿ, ಆವಾಗ ಕ್ಲೌಡಿ ವೆದರ್ ಇರುತ್ತೆ, ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ನೋಡಿದ್ರೆ ನಿಮಗೆ ಊರು ಕಾಣುತ್ತೆ. ಇದು ನಾವು ಹತ್ತುತ್ತಿರುವಂಥ ಬೆಟ್ಟ, ಇಲ್ಲಿಂದ ಏನೂ ಕಾಣಲ್ಲ. ಬನ್ನಿ ಹೋಗೋಣ ನೋಡಿ, ಎಲ್ಲಿ ಕಾಣಿಸ್ತಿದೆ ಆ ಬೆಟ್ಟಕ್ಕೆ ಇಲ್ಲಿಂದ ಹತ್ತಬೇಕು. ಈಗ ಟೈಮು ಹತ್ತತ್ರ 3:00 ಆಗಿದೆ. ಬನ್ನಿ ಪೀಕಿ ಹೋಗ್ತಾ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಬರ್ತಾ ಬರ್ತಾ ನಿಮ್ಗೇನಾದರೂ ಸುಸ್ತಾದರೆ ಈ ಬಂಡೆ ಕೆಳಗಡೆ ಕೂತ್ಕೊಂಡ್ರಂತ ತುಂಬ ಅಂದರೆ ತುಂಬಾ ಕೂಲ್ ಆಗಿರುತ್ತೆ. ಹೊರಗಡೆ ವೆದರ್ಗೆ ಎಷ್ಟೇ ಶಕೆ ಇದ್ರು ಈ ಬಂಡೆ ಕೆಳಗಡೆ ಬಂದರೆ ಹೀಟ್ ಅಂತ ಅನ್ಸಲ್ಲ, ಒಳ್ಳೆ ಫ್ರಿಜ್ ಒಳಗಡೆ ಇಟ್ಟಂಗೆ ಅನ್ಸುತ್ತೆ. ಇಲ್ಲಿಂದ ಹತ್ತತ್ರ ಇನ್ನೂ 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ ಅನಿಸುತ್ತೆ, ಬಟ್ ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನಾನು ಯಾರೂ ಇಲ್ಲ. ಇಡೀ ಬೆಟ್ಟಕ್ಕೆ ನಾನೇ ಒಂಥರ ರಾಜ. ಈಗ ಕಾಡು ಪ್ರಾಣಿಗಳೇನಾದರೂ ಬಂದರೆ ಅವುಗಳಿಗೆ ಬಲಿ. ಹಿಂದೆ ನೋಡ್ಬೋದು ನೀವು, ಇಲ್ಲಿಂದ ಫುಲ್ಲು ಈ ಥರ ಮೆಟ್ಲುಗಳನ್ನೇ ಹತ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಯಾವುದೇ ರೀತಿ ಪ್ರಾಪರ್ ಆಗಿರುವಂಥ ಮೆಟ್ಲುಗಳಿಲ್ಲ. ಇಲ್ಲಿ ಯಾರೋ ಹಿಲ್ ರೈಡರ್ಸ್ ಅಂತ ಬರೆದವ್ರೆ, ನಾವು ಅಂತಾರೆ ಈಗ ಹಿಲ್ ರೈಡರ್ಸ್ ಆಗಿದ್ದೀವಿ. ಈ ಒಂದು ಪ್ಲೇಸು ತುಂಬ ಹಿಂದೆಯೇ ರಚಿಸಲ್ಪಟ್ಟಿರುವಂತಹ ಕೋಟೆ. ಹಿನ್ನೆಲೆ ಏನು ಅಂತ ನಿಮಗೆ ಆ ಸ್ಪಾಟಿಗೆ ಹೋಗಿ ಹೇಳ್ತೀನಿ. ಈ ಒಂದು ಸಿದ್ದರ ಬೆಟ್ಟಕ್ಕೆ 2 ದ್ವಾರಗಳಿದ್ದು ಇದು ಮೊದಲನೇ ಒಂದು ದ್ವಾರ ಆಗಿರುತ್ತೆ. ಈ ಒಂದು ದ್ವಾರವನ್ನು ಮೈಸೂರಿನ ಅರಸರಾಗಿರುವಂತಹ ಚಿಕ್ಕದೇವ ರಾಜ ಒಡೆಯರ್ ಅವರು ಕಟ್ಟಿಸಿರ್ತಾರೆ. ಹಾಗೆ ಮುಂದೆ ಬಂದರೆ ಅಲ್ಲಿಂದ ನಿಮಗೆ ಕಾಣಿಸುವಂಥದ್ದೇ ಮೊದಲ ದೇವಸ್ಥಾನ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಆಂಜನೇಯ ದೇವಸ್ಥಾನ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿಲ್ಲ, ಆ ಕೋಟೆ ತನಕ ಹೋಗಬೇಕಾಗುತ್ತೆ. ಈ ಒಂದು ಜಾಗ ಹೊಯ್ಸಳರ ನಂತರ ಮೈಸೂರರ ವಿಜಯನಗರದ ಸಾಮ್ರಾಜ್ಯರಿಗೆ ಆಳ್ವಿಕೆಗೆ ಒಳಪಡುತ್ತೆ. ಅದಾದ ನಂತರ ಬೆಂಗಳೂರಿನ ಕೆಂಪೇಗೌಡರು ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಒಂದು ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯವನ್ನು ಕೆಂಪೇಗೌಡರು ಕ್ರಮೇಣ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರಿಗಿಂತ ಮುಂಚೆ ಮೈಸೂರಿನ ರಾಜರಾಗಿರುವಂತಹ ಕೃಷ್ಣರಾಜ ಒಡೆಯರು ಈ ಒಂದು ದೇವಸ್ಥಾನವನ್ನು ಪುನರುಜ್ಜೀವನ ಮಾಡ್ತಾರೆ. ನೀವಿಲ್ಲಿಗೆ ಬರಬೇಕಂದ್ರೆ 2 ದಾರಿಗಳಿವೆ. ಒಂದು ನಾನು ಫಸ್ಟ್ ಕರ್ಕೊಂಬಂದಲ್ಲ ಅಲ್ಲಿಂದ, ಇಲ್ಲಾಂದ್ರೆ ನೀವು ದಾಬಾಸ್ಪೇಟೆಯಿಂದ ಡೈರೆಕ್ಟ್ ಆಗಿ ಬರ್ತೀನಿ ಅಂದರೆ ಇಲ್ಲಿ ಮೆಟ್ಲುಗಳನ್ನು ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಎಂಟ್ರೆನ್ಸ್ ಕಾಣುತ್ತೆ, ಇದು ಸೆಕೆಂಡ್ ಎಂಟ್ರೆನ್ಸು. ಇಲ್ಲಿಂದ ನಿಮಗೆ ಲೆಫ್ಟಿಗೆ ಹೋದರೆ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಇದೆಯಂತೆ. ಹಾಗೆ ಈ ಕಡೆ ಗಣಪತಿ ದೇವಸ್ಥಾನ. ಈ ಒಂದು ಗಣಪತಿ ದೇವಸ್ಥಾನನು ಮೈಸೂರು ರಾಜರ ಮನೆತನದಲ್ಲಿ ಕಟ್ಟಿರುವಂಥದ್ದು. ಇಲ್ಲಿಂದ ಬಂದ ತಕ್ಷಣ ನೀವು ಇಲ್ಲೇ ಮೇಲೆ ಹತ್ತಿದ್ರೆ ಚೋಳರ ಆಳ್ವಿಕೆಯಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಸಿಗುತ್ತೆ ನಿಮಗೆ. ನೀವು ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ಬೋದು, ಇದೆಲ್ಲ ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಾಲಯ. ಇದಕ್ಕೆ ಹತ್ತತ್ರ 1500 ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳ್ತಾರೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕಾಣುತ್ತೆ. ನೀವೆಲ್ಲ ಭಕ್ತ ಪ್ರಹ್ಲಾದ ಮೂವಿಯನ್ನು ನೋಡೇ ಇರ್ತೀರ. ಕೃಷ್ಣ ಉಗ್ರ ನರಸಿಂಹನ ಒಂದು ರೂಪವನ್ನು ತಾಳ್ತಾನೆ. ಆ ಒಂದು ರೂಪವನ್ನು ಯಾರ ಕೈಯಲ್ಲೂ ತಣ್ಣಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ನಾರಾಯಣನ ಉಗ್ರ ರೌದ್ರ ನರ್ತನವನ್ನು ನಿಲ್ಲಿಸ್ಲಿಕ್ಕೆ ಅಂತಲೇ ಲಕ್ಷ್ಮೀ ನರಸಿಂಹನ ತೊಡೆಯ ಮೇಲೆ ಕೂತ್ಕೊಂತಾಳೆ.
ಕೂತ ತಕ್ಷಣ ನರಸಿಂಹನ ಎಲ್ಲ ಕೋಪವು ತಣ್ಣಗಾಗಿ ನಾರಾಯಣ ಸಹಜ ಸ್ಥಿತಿಗೆ ಬರುವಂತದ್ದು. ಈ ಒಂದು ಉಗ್ರ ನರಸಿಂಹ ದೇವಸ್ಥಾನದ ಹಿನ್ನೆಲೆ ಕೂಡ ಅದೇ ಆಗಿದೆ. ಇಲ್ಲಿರುವಂತದ್ದು ಕೃಷ್ಣದೇವರಾಜರ ಆಳ್ವಿಕೆ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಒಂದು ದೇವಸ್ಥಾನ ಇದು. ಈ ಒಂದು ದೇವಸ್ಥಾನದಲ್ಲಿ ನಿಧಿ ಇದೆಯೇನೋ ಅನ್ನೋ ಒಂದು ಕಾರಣಕ್ಕೆ ದೇವಸ್ಥಾನದಲ್ಲಿರುವಂತಹ ದೇವರ ವಿಗ್ರಹವನ್ನೇ ಎತ್ತುಬಿಟ್ಟು ಅಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ. ಈ ಒಂದು ಐತಿಹಾಸಿಕ ಸ್ಥಳವನ್ನು ಜನಗಳು ಹಾಳು ಮಾಡ್ತಾರೆ. ಇಂಥವರಿಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಈ ಒಂದು ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋದ್ರೆ ನಿಮ್ಗೆ ಕೋಟೆ ಹಾಗೆ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ. ಹತ್ಕೊಳಕ್ಕೆಲ್ಲ ಈ ತರ ಹಾಕಿದ ರಾಡು, ಈ ರಾಡನ್ನೇ ನಾವು ಹಿಡ್ಕೊಬೇಕೇನಂಗಿದೆ. ಈ ಒಂದು ಬೆಟ್ಟದ ತುದಿಲಿ ನೋಡಿ ಹುಣಸೆ ಮರ ಇದೆ. ಈ ಹುಣಸೆ ಮರ ಅಂತೂ ತುಂಬಾ ತುದಿಲೇ ಇದೆ. ಆ ಬೇರುಗಳು ಎಷ್ಟು ಗಟ್ಟಿಯಲ್ಲಿ ಕೂತ್ಕೊಂಡಿರ್ಬೋದು. ಇಲ್ಲಿಂದ ಹೀಗೆ ಮುಂದೆ ಹೋದ್ರೆ ಸಿದ್ದಪ್ಪ ದೇವಸ್ಥಾನ. ಇಲ್ಲಿ ನಾನು ಹೇಳಿದಾಗೆ ವಾರದಲ್ಲಿ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಯುವಂಥದ್ದು. ಈ ಒಂದು ಪೂಜೆಯಲ್ಲಿ ಹಿಂದೂಗಳು, ಮುಸ್ಲಿಮ್ಗಳು ಎಲ್ಲರೂ ಸೇರ್ತಾರೆ. ಹಿಂದೂಗಳು ಮುಸ್ಲಿಂ ದೇವಸ್ಥಾನಕ್ಕೆ ಹೋಗ್ತಾರೆ, ಮುಸ್ಲಿಮರು ಹಿಂದೂ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ನೋಡ್ಬೋದು ದೇವಸ್ಥಾನ. ಈ ದೇವಸ್ಥಾನ ಇರೋದು ಕಲ್ಲು ಬಂಡೆಗಳ ಮಧ್ಯೆ. ಈ ಕಲ್ಲು ಬಂಡೆಗಳ ಮಧ್ಯೆ ನುಕ್ಕೊಂಡು ಹೀಗೆ ಮುಂದೆ ಬಂದರೆ ಇಲ್ಲಿ ದೇವಸ್ಥಾನ, ಹಿಂದೂಗಳ ದೇವಸ್ಥಾನ ಕಾಣುವಂಥದ್ದು. ಹೀಗೆ ಮುಂದೆ ಬಂದರೆ ಇಲ್ಲಿಂದ ಈ ಥರನೇ ಗುಹೆಯನ್ನು ದಾಟ್ಕೊಂಡು ಹೊರಗಡೆ ಬರಬೇಕು. ಇಲ್ಲಿ ಒಳಗಡೆ ನೋಡ್ಕೊಂಬಂದಲ್ಲ, ಇದು ಸಿದ್ದಪ್ಪ ದೇವಸ್ಥಾನ. ಈ ಸಿದ್ದಪ್ಪ ದೇವಸ್ಥಾನ ಕೃಷ್ಣದೇವರಾಜವರು ನಿದ್ರೆಯಲ್ಲಿ ಜಾರಿದಾಗ ತಮ್ಮ ಕನಸಲ್ಲಿ ನಾನು ಈ ಒಂದು ಬೆಟ್ಟದ ಸಿದ್ದರ ಬೆಟ್ಟದ ಮೇಲೆ ಬಂದು ನೆಲೆಯಾಗ್ತೀನಿ, ಈ ದೇವಸ್ಥಾನದಲ್ಲಿ ನನಗೆ ಒಂದು ದೇವಸ್ಥಾನವನ್ನು ಕಟ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ಕೃಷ್ಣದೇವರಾಜವರು ಇಲ್ಲಿಗೂ ಬಂದು ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಾರೆ. ಹೀಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ ದರ್ಗಾನೂ ನೋಡ್ಬೋದು, ಫುಲ್ಲು ಈ ಥರ ಬಂಡೆಗಳನ್ನ ನೋಡ್ಬೋದು. ಓ ಗುರು ನೋಡು ಗುರು, ಫುಲ್ಲು ಬಂಡೆಗಳ ಮಧ್ಯನೇ ಹೋಗ್ಬೋದು ಇಲ್ಲಿ. ಹಾ, ಈ ಥರ ಹೆಬ್ಬಂಡೆಯ ಮಧ್ಯೆ ಹೋಗಬೇಕು. ಈ ಮಧ್ಯ ಬಂಡೆ, ಒಂದು ಬಂಡೆ ಮೇಲೆ ಒಂದು ಬಂಡೆ, ಒಂದು ಬಂಡೆ ಮೇಲೆ ಒಂದು ಬಂಡೆ, ಕೂತ್ಕೊಂಡು 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 ಈ ಥರ ಆಗಿದೆ. ನಾನು ಮಧ್ಯೆ ಹೇಳ್ದಂಗೆ ಇಲ್ಲಿ ಎರಡೂ ದೇವರುಗಳನ್ನು ಹಿಂದೂಗಳು ಪೂಜೆ ಮಾಡ್ತಾರೆ, ಮುಸ್ಲಿಮರು ಪೂಜೆ ಮಾಡ್ತಾರೆ. ಇದೇ ಇಲ್ಲಿ ಕೆಳಗಡೆ ಇರುವಂಥದ್ದೇ ದರ್ಗಾ. ಆ ಕಡೆ ಹಿಂದೂ ದೇವಾಲಯ, ಈ ಕಡೆ ದರ್ಗಾ. ಹಾಗೆ ಇಲ್ಲಿ ದೇವರ ಪೂಜೆಗಳನ್ನ ಕೂಡ ಇಲ್ಲಿ ಮಾಡುವಂಥದ್ದು. ಅಲ್ಲಿ ಕೆಳಗಡೆ ಇರುವಂಥದ್ದು ಆಂಜನೇಯ ದೇವಸ್ಥಾನ. ಆ ಆಂಜನೇಯ ದೇವಸ್ಥಾನದಿಂದ ಹಾಗೆ ಮೆಟ್ಟಿಲುಗಳನ್ನು ಹತ್ಕೊಂಡು ಬರ್ಬೋದು. ಹಾಗೆ ಇನ್ನೇನು ಮುಂದೆ ಬಂದರೆ ಈ ಥರ ಬಕ್ಕೊಂಡು ಹೋಗ್ಬೇಕು ಗುರು. ಎದ್ರೆ ತಲೆಗುಡಿಯುತ್ತೆ, ಬಗ್ಗಿಲ್ಲ ಅಂದರೆ ಮುಂದೆ ಬರೋಕ್ಕಾಗಲ್ಲ. ಪೀಕಿಗೆ ಹೋಗ್ಬೋದು. ಪೀಕಿಗೆ ಹೋಗಬೇಕಾದ್ರೆ ಈ ಥರ ಸೈಡಲ್ಲಿ ಬರಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಗ್ರಿಪ್ ಇಲ್ಲ. ಈ ಗ್ರಿಪ್ ಇಲ್ಲದ ಜಾಗದಲ್ಲೇ ಹೀಗೆ ಮುಂದೆ ಹೋಗಿ ಮೇಲ್ಗಡೆ ಹತ್ತಿದ್ರೆ ಪೀಕಿಗೆ ಹೋಗ್ಬೋದು. ಸೈಡಲ್ಲೇ ಹೋಗಬೇಕು, ಸ್ವಲ್ಪ ಮಿಸ್ ಆದರೂ ಕೆಳಗಡೆ ಪಕ್ಕ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ಮೊದಲು ಇದ್ದಂತಹ ಒಂದು ಗರಡಿ ಮನೆ. ಈ ಒಂದು ಹೊಯ್ಸಳರ ಕಾಲದಲ್ಲಿ ಈ ಒಂದು ಗರಡಿ ಮನೆಯನ್ನು ಕಟ್ಟಲಾಗಿತ್ತು. ಕ್ರಮೇಣ ಈ ಗರಡಿ ಮನೆಯನ್ನು ಯಾರು ಯೂಸ್ ಮಾಡದೆ ಈ ಗರಡಿ ಮನೆಯೂ ಹಾಳಾಗಿರುವಂಥದ್ದು. ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ, ನಾನು ಬಂದಿರುವಂಥದ್ದು ಆ ಕಡೆಯಿಂದಲೇ. ಸೊ ಇದೇ ಇದರ ಒಳಗಡೆ ಇದ್ದಿದೆ ಗರಡಿ ಮನೆ, ನೋಡ್ಬೋದು. ಈ ಗರಡಿ ಮನೆಯೂ ಬಿಟ್ಟಿಲ್ಲ. ಗರಡಿ ಮನೆಯಲ್ಲಿ ಆಗಿನ ಕಾಲದಲ್ಲಿ ಗರಡಿ ಮನೆಗೆ ಅಂತಲೇ ಉತ್ತಿದ್ದ ಮಣ್ಣುಗಳನ್ನ ಇಲ್ಲಿ ಕಾಣ್ಬೋದು. ಗರಡಿ ಮನೆಯ ಮಣ್ಣಿದೆ, ಹಳೆ ಕಟ್ಟಡ. ಇಲ್ಲೊಂದು ಏನೋ ಒಂದು ಕಟ್ಟಡ ಥರ ಇದೆ. ಇದು ದೇವಸ್ಥಾನನೋ ಅಥವಾ ಏನೋ ಏನೋ ಗೊತ್ತಿಲ್ಲ. ನಾವೀಗ ಈ ಒಂದು ಸಿದ್ದರ ಬೆಟ್ಟದ ತುತ್ತ ತುದಿಯಲ್ಲಿದ್ದೀವಿ ಅಂತಲೇ ಹೇಳ್ಬೋದು.
ಇಲ್ಲಿ ಮೇಲ್ಗಡೆ ಎಲ್ಲ ನೋಡಿದ್ರೆ ನಿಮಗೆ ಇದರ ಕಲ್ಲು ಬಂಡೆಯ ಒಳಗಡೆ ಸುರಂಗಗಳ ಥರ ಕಾಣಿಸುತ್ತೆ. ಎಷ್ಟೇ ಬಿಸಿಲಿನ ಹೊತ್ತಲ್ಲೂ ನೀವು ಇಲ್ಲಿ ಬಂದರೆ ಈ ಒಂದು ಜಾಗದಲ್ಲಿ ನಿಮಗೆ ತಣ್ಣನೆಯ ಅನುಭವ ಆಗದಂತೂ ಗ್ಯಾರಂಟಿ. ಅಲ್ಲಿಂದ ನೀವು ಹಾಗೆ ಮುಂದೆ ಬಂದರೆ ಚೋಳರ ಕಾಲದಲ್ಲಿ ನಿರ್ಮಿತವಾದಂತಹ ಒಂದು ದೇವಸ್ಥಾನವನ್ನು ನೀವಿಲ್ಲಿ ಕಾಣಬಹುದು. ಈ ದೇವಸ್ಥಾನ ಅಂತೂ ಈಗ ಮುಚ್ಚೇ ಹೋಗಿದೆ. ಇಲ್ಲಿ ಒಂದು ಸುರಂಗ ಮಾರ್ಗನೂ ಕಾಣುತ್ತೆ. ಈ ಸುರಂಗ ಮಾರ್ಗ ಕೆಳಗಡೆನೂ ಹೋಗುತ್ತೆ ಅಂತ ಹೇಳ್ತಾರೆ ಕೆಲವರು. ಹಾಗೆ ಈ ಕಡೆ ಬಂದರೆ ನಿಮಗೆ ಪೌರಾಣಿಕ ಹಿನ್ನೆಲೆ ಉಳ್ಳಂಥ ಹಳೆಯ ಚೋಳರ ಕಾಲದ ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನದಲ್ಲಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ದೇವರ ಗರ್ಭಗುಡಿ ಹಾಗೂ ದೇವಸ್ಥಾನ ಇತ್ತು. ಇದನ್ನೂ ಕೂಡ ಜನ ನಿಧಿಯ ಆಸೆಗಾಗಿ ಈ ಥರ ಕಿತ್ತಾಕಿರುವಂಥದ್ದು ನಾವು ನೋಡ್ಬೋದು. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಅಂತ ಸುಮ್ಮನೆ ಬಂದು ನೋಡ್ಬಿಡಿ, ಏನಾದ್ರೂ ಮಾಡಿ ಅಂತಾನೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಾರ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ. ನಮ್ಮ ಬೈಕ್ ಒಂದೇ ನಿಲ್ಸ್ ಬಂದಿದ್ದೀನಿ, ಬೈಕೇ ಕಾಣಿಸ್ತಿಲ್ಲ ಗುರು. ಅಯ್ಯೋ, ನಿಲ್ಸಿದ್ದೆ ಬೈಕು, ಕಾಣಿಸ್ತಾನೆ ಇಲ್ಲ ಗುರು. ಎಲ್ಲೂ ಗುರು, ಯಾರೋ ಇಲ್ಲಿ ನಿಲ್ಸ್ಬಿಟ್ಟಾರೆ. ಅಪ್ಪ, ಜೀವ ಬಾಯಿಗೆ ಬಂದೋಯ್ತು ಗುರು ಒಂದ್ಸತಿ. ಅಪ್ಪಾ, ಅಲ್ಲಿ ನಿಲ್ಲಿಸಿದೆ ಬೈಕು, ಯಾರೋ ತಗೊಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಾರೆ. ಇಲ್ಲಿ ಈ ಥರ ಗಿಡ ಎಲ್ಲ ಅಡ್ಡ ಇರೋದ್ರಿಂದ ಏನೋ ಕಾಣಲ್ಲ. ಅಪ್ಪ, ಜೀವ ಮಾತ್ರ ಒಂದು ಸತಿ ಬೈಕ್ ಬಂದ್ಬಿಡ್ತು. ಇಲ್ಲೆಲ್ಲೋ ಗಾಡಿ ನಿಲ್ಸೋಕೆ ಹೋಗ್ಬೇಡಿ, ಆ ಕಡೆ ರೋಡೇ ಬೆಸ್ಟು. ಕಾರನ್ನ ತಂದರೆ ಇಲ್ಲಿ ನಿಲ್ಲಿಸ್ಬೋದು ಅನ್ಕೋತೀನಿ. ಇಲ್ಲಿ ಒಂದು ಸ್ವಲ್ಪ ಜನ ಇದ್ದರು ಮೋಸ್ಟ್, ಇಲ್ಲೆಲ್ಲೋ ಕಾರು ತಿರ್ಸೋಕ್ಕಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಕೆಳಗಡೆ ತನಕ ತಗೊಂಬಂದು ಇಟ್ಟಿದ್ದಾರೆ.